ನಮಸ್ಕಾರ, ನಾನು ಶುಭ. ಪಾತ್ರೆ ಮುಚ್ಚಳ ಇದ್ದರೆ ಸಾಕು, ನಿಮ್ಮ ಸೋಫಾ ಹೊಸದ್ರಂತೆ ಆಗೋಗುತ್ತೆ. ಸೋಫಾ ಕವರ್ಸ್ ಅಂತೂ ಕ್ಲೀನ್ ಮಾಡ್ತೀವಿ, ಆದರೆ ಸೋಫಾ ಮಾಡ್ತೀವಾ? ಖಂಡಿತ ಇಲ್ಲ. ಸೋಫಾ ನಾವು ಕ್ಲೀನ್ ಮಾಡಲಿಲ್ಲ ಅಂದರೆ ಜಮ್ಸ್, ಬ್ಯಾಕ್ಟೀರಿಯಾ ಉಂಟಾಗುತ್ತೆ, ಮತ್ತು ಸೋಫಾ ಬೇಗನೆ ಹಾಳಾಗುತ್ತೆ, ಕೆಟ್ಟು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಮ್ಮ ಮನೇಲಿ ಮಕ್ಕಳು ಎಲ್ಲ ತುಳಿದು ಬೀಳಿಸಿ ಸೋಫಾ ಎಷ್ಟೊಂದು ಗಲೀಜು ಮಾಡಿದ್ದಾರೆ. ಇದನ್ನು ಒಂದು ಈಸಿಯಾಗಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ನೀವು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಉಗುರು ಬೆಚ್ಚಗಿರೋ ನೀರು ಹಾಕ್ಕೋಬೇಕು, ಜಾಸ್ತಿ ಬಿಸಿ ಇರಬಾರ್ದು, ಉಗುರು ಬೆಚ್ಚಗಿದ್ರೆ ಸಾಕು. ಸೋಡಾ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ, ಬಜ್ಜಿ ಬೋಂಡಾಗಿ ಬಳಸ್ತೀರಲ್ಲ ಅದೇ ಸೋಡಾ ಪುಡಿನೇ. ಬಟ್ಟೆ ಹೊಗೆಯೋಕ್ಕೆ ಬಳಸ್ತೀವಲ್ಲ ಲಿಕ್ವಿಡ್ಡು, ಅದು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಸರ್ಪ್ ಇದ್ದರೆ ಸರ್ಪೆ ಹಾಕ್ಕೋಬೋದು, ಕಂಫರ್ಟ್ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಮನೆ ಯಾವುದಾದ್ರೂ ಒಂದು ಬಟ್ಟೆನೂ ಅದರಲ್ಲಿ ಅದ್ಬಿಟ್ಟು ಇನ್ಬಿಡಬೇಕು, ಒಂದು ಸ್ವಲ್ಪನೂ ನೀರು ಇರಬಾರ್ದು. ವಿಡಿಯೋದಲ್ಲಿ ನಾನು ತೋರಿಸ್ದಂಗೆ ನೀಟಾಗಿ ಹಿಂದ್ಬಿಡಿ. ಪಾತ್ರೆ ಮುಚ್ಚಳ ತಗೋಬೇಕು, ಅದಕ್ಕೆ ಹಿಂದ್ಗಡೆ ಹಿಡ್ಕೊಳ್ಳೋದಕ್ಕಿದ್ರೆ ಸಾಕು, ಯಾವುದೇ ಪಾತ್ರೆ ಮುಚ್ಚಳ ಆಗಲಿ ಬಿಡಿ. ಮಧ್ಯದಲ್ಲಿ ಇಟ್ಬಿಟ್ಟು ಸುತ್ತಬಿಡಿ, ಬಟ್ಟೆ ನೀಟಾಗಿ ಸುತ್ತಬಿಟ್ಟು ನಿಮ್ಮ ಸೋಫಾ ಎಲ್ಲಿ ತುಂಬ ಗಲೀಜಾಗಿರುತ್ತಲ್ಲ ಅಲ್ಲಿ ಜಾಸ್ತಿ ರಬ್ ಮಾಡಬೇಕು ಸ್ವಲ್ಪ ಹೊತ್ತು. ಬೇರೆ ಎಲ್ಲ ಕಡೆ ಒಂದ್ಸತಿ ರಬ್ ಮಾಡ್ಕೊಂಡು ಹೋದರೆ ಸಾಕು. ನೋಡಿ, ನನ್ನ ಸೋಫಾ ಮೇಲೆ ಮಕ್ಕಳು ತುಂಬ ತುಳಿದಿದ್ದಾರೆ, ಎಲ್ಲ ಬೀಳಿಸಿದ್ದಾರೆ, ಅದ್ರ ಮೇಲೆ ಚೆನ್ನಾಗಿ ರಬ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ, ಆ ಬಟ್ಟೆಯಲ್ಲಿ ಎಷ್ಟೊಂದು ಗಲೀಜು ಕಾಣಿಸ್ತಾ ಇದೆ ಅಂತ. ಹಿಂಗೆ ತಿಂಗಳಿಗೊಂದ್ಸತಿ ಆದರೂ ನೀವು ಮಾಡೋದ್ರಿಂದ ನಿಮ್ಮ ಸೋಫಾ ತುಂಬ ಕ್ಲೀನಾಗಿರುತ್ತೆ, ಜಾಸ್ತಿ ದಿನ ಬಾಳ್ಕೆನೂ ಬರುತ್ತೆ, ಯಾವುದೇ ಬ್ಯಾಡ್ ಸ್ಮೆಲ್ ಆಗಲಿ, ಜಮ್ಸ್, ಬ್ಯಾಕ್ಟೀರಿಯಾಸ್ ಇರಲ್ಲ. ಖಂಡಿತ ಟ್ರೈ ಮಾಡಿ. ಸೋಫಾ ಕವರ್ ಕ್ಲೀನ್ ಮಾಡ್ತೀವಿ, ಆದರೆ ಸೋಫಾನೂ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಬಟ್ಟೆ ತೋರಿಸ್ತೀನಿ, ಎಷ್ಟೊಂದು ಗಲೀಜು ಬಂದಿದೆ ಅಂತ. ರೌಂಡಾಗಿ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟೊಂದು ಗಲೀಜು ಬಂದಿದೆ. ಅದೇ ನೀರಲ್ಲೇ ಮತ್ತೆ ಇದೇ ಬಟ್ಟೆನ ಹದ್ದುಬಿಟ್ಟು ಇನ್ನೊಂದು ಸತಿ ಸೇಮ್ ನಾನು ಫಸ್ಟಲ್ಲಿ ಹೆಂಗೆ ಸೋಫಾ ಕ್ಲೀನ್ ಮಾಡೋದಂತ ರಬ್ ಮಾಡಿ ಕ್ಲೀನ್ ಮಾಡಿದ್ನಲ್ಲ, ಅದೇ ಥರನೇ ನೀವು ಮತ್ತೆನೂ ಇನ್ನೊಂದು ಸತಿ ಮಾಡ್ಕೋಬೇಕು. ನೀರು ನೋಡಿ, ಎಷ್ಟೊಂದು ಗಲೀಜು ಬಂದಿದೆ ನೀರಲ್ಲಿ, ನಿಮಗೆ ಕಾಣಿಸ್ತಾ ಇದೆ, ತುಂಬ ಗಲೀಜು ಬಂದಿತ್ತು. ಇನ್ಬಿಟ್ಟು ಮತ್ತೆ ಮಧ್ಯದಲ್ಲಿ ಪಾತ್ರೆ ಮುಚ್ಚಳನ ಇಟ್ಬಿಟ್ಟು ಸುತ್ತಬಿಡೋದಷ್ಟೇ. ಸುತ್ತಬಿಟ್ಟು ಇನ್ನೊಂದ್ಸತಿ ಸೋಫಾ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ, ಎಷ್ಟು ನೀಟಾಗಿ ಆಗಿದೆ. ಒಂದ್ಸತಿ ಮಾಡಿಬಿಟ್ಟೆ, ಇನ್ನೊಂದ್ಸತಿ ಮಾಡೋವಾಗ ನೀಟಾಗಿ ಕಾಣಿಸ್ತಾ ಇದೆ ಸೋಫಾ. ನೀಟಾಗಿ ಕ್ಲೀನ್ ಮಾಡಿಬಿಡಿ. ಕ್ಲೀನ್ ಮಾಡಿದ ಆದಮೇಲೆ ಕಿಟಕಿ ಬಾಗಿಲು ಓಪನ್ ಇಡಬೇಕು, ಒಂದು ಗಂಟೆ ಕಾಲ ಹಾಗೆ ಬಿಟ್ಬಿಡಿ. ಸ್ವಲ್ಪ ಬಿಸಿಲು ಬೀಳೋ ಥರ ಇರಬೇಕು ಸೋಫಾ ಮೇಲೆ. ಒಂದು ಗಂಟೆ ಆದಮೇಲೆ ನಿಮ್ಮ ಸೋಫಾ ನೀಟಾಗಿ ಕ್ಲೀನ್ ಆಗೋಗುತ್ತೆ. ಒಂದು ತಿಂಗಳಿಗೆ ಒಂದು ಸತಿ ಆದರೂ ನೀವು ಪ್ಲೀಸ್ ಟ್ರೈ ಮಾಡಿ ಈ ಥರ ಸೋಫಾ ಕ್ಲೀನ್ ಮಾಡೋದು. ನೋಡ್ತಾ ಇದ್ದೀರಲ್ಲ ಮೊದಲು ನಂದು ಹೆಂಗಿತ್ತು ಅಂತ, ಮತ್ತೆ ನೋಡಿ ಗಲೀಜೆಲ್ಲ ರಬ್ ಮಾಡಿದ್ರೆ ಹೊರಟೋಗಿದೆ. ಟ್ರೈ ಮಾಡಿಬಿಟ್ಟು ಬಂದು ಕಮೆಂಟ್ ಹಾಕಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.